भारत बायोटेक ना कोवैक्सिन लसिके प्रयोग हंतदल्लिद्दु बहळष्टु निरीक्षेयन्नु मूडिस्तादे ई मध्ये दंपति मेलू कूड कोवैक्सिन लसिके प्रयोग आगिदे आ दंपतिगळु पब्लिक टीवी जोतेगे मातनाडिदारे इदुवरेगू 3 बारि लसिके प्रयोगक्के ओळगागिद्दारे इवरु भारत बायोटेक ना कोवैक्सिन लसिकेय प्रयोगदल्लिरुवंत दंपतिगळु बेळगावि मूलद आस्पत्रेयल्लि अंद्रे जीवन रेखा आस्पत्रेयल्लि ई ओंदु कोरोना लसिकेय प्रयोगक्के ओळपट्टिद्दारे भारत बायोटेक ना कोवैक्सिन लसिके मेले बहळष्टु निरीक्षे मूडिस्तादे ई मध्ये जीवन रेखा आस्पत्रेयल्लि दंपतिगळिब्बरु कूड कोरोना लसिकेय प्रयोगक्के ओळपट्टिद्दु पब्लिक टीवी जोते मातनाडिदारे नोडि करोना महामारिया देश हिम्मेटिसुव निट्टिनल्लि देश विविध कड़े हलवु कड़े ऐनंतंद्रे ओंदु लसिकेयन्न तयारागता वैक्सीन तयारागता अदरल्लि मुख्यवागि कर्नाटक राज्यदल्लि बेळगावियल्लि जीवन रेखा आस्पत्रेयल्लि ओंदु लसिकेयन्न कंडुहिडियलागिदे विशेषवागि भारत बयोटेक् संस्थे जोतेगे बेळगावी वैद्यरंत अमित अवरु कूड बहळष्टु ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷ ಏನಂತಂದ್ರೆ ಬೆಳಗಾವಿಯ ದಂಪತಿಗಳಂತ ಮುಳುಗುಂದ ದಂಪತಿಗಳು ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಈ ಒಂದು ಲಸಿಕೆಯನ್ನು ಟೆಸ್ಟ್ ಪಡೆಯುವ ವಿಚಾರದಲ್ಲಿ ಇವರು ಪ್ರಪ್ರಥಮವಾಗಿ ಟೆಸ್ಟ್ ಅನ್ನು ಕೊಟ್ಟಿದ್ದಾರೆ ಸುಮಾರು 0 ಡೇ ಆಮೇಲೆ 28 ದಿನಗಳು ಮತ್ತೆ 56 ದಿನಗಳ ಮೂರು ಟೆಸ್ಟ್ಗಳನ್ನು ಪಡೆದಂತ ಇವರು ಅತ್ಯಂತ ಆರೋಗ್ಯವಾಗಿದ್ದಾರೆ ಮತ್ತೆ ದೇಶದ ಏನು ಯುವಕರಿಗೂ ಕೂಡ ಏನು ಪ್ರಧಾನಮಂತ್ರಿಗಳು ಅನ್ನು ಟೆಸ್ಟ್ ಅನ್ನು ಪಡೆಯಬೇಕು ಹಾಗೆ ಅಂತ ಹೇಳಿ ಹೇಳಿದ್ರು ಆ ವಿಚಾರವಾಗಿ ತಮ್ಮ ಜೀವನವನ್ನು ಲೆಕ್ಕಿಸದೆ ಜೀವನ ಪಣಕ್ಕಿಟ್ಟು ಈ ಒಂದು ಲಸಿಕೆಯನ್ನು ಪಡೆದರು ನಮ್ಮ ಜೊತೆ ಮುಳುಗು ದಂಪತಿಗಳಿದ್ದಾರೆ ಮಾತ್ರ ಮಾತಾಡೋಣ ಸರ್ ಯಾವ ತರ ಪ್ರೇರಣೆ ಗೊಂಡ್ರಿ ಇದಕ್ಕೆ ಯಾವತ್ತಿನ ದಿವಸ ಮಾನ್ಯ ಪ್ರಧಾನಿಗಳು ಒಂದು ಆಹ್ವಾನ ಕೊಟ್ಟರು ಇದು ಕೊರೋನಾ ವೈರಸ್ ಮಹಾಮಾರಿಯನ್ನು ಈಗ ನಾಶಪಡಿಸುವಂತ ವೇಳೆ ಬಂದಿದೆ ಹಾಗಾಗಿ ಎಲ್ಲ ಯುವಕರು ಮುಂದೆ ಬರಬೇಕು ಆ ಒಂದು ಟ್ರಯಲ್ ವ್ಯಾಕ್ಸಿನ್ ಗಾಗಿ ಅಂತ ಹೇಳಿಕೊಂಡು ಅವರು ಹೇಳಿದ ನಂತರ ನನ್ನ ಹೆಂಡತಿ ಆದಂತ ಸುಷ್ಮಾ ಜೊತೆಗೆ ಚರ್ಚೆ ಮಾಡಿದೆ ಇದು ಒಂದು ದೇಶ ಸೇವೆ ಮಾಡಬಹುದು ಈ ರೀತಿಯಲ್ಲಿ ಅವಾಗ ನಾವು ನಮ್ಮ ಒಂದು ರಿಸ್ಕ್ ತಗೊಳ್ಳೋಣ ಅಂತ ಕೇಳಿದೆ ಅದಕ್ಕಾಗಿ ಅವಳು ಕೂಡ ಹ್ಞೂ ಅಂತ ಹೇಳಿದ್ರು ನಾ ಪರವಾಗಿಲ್ಲ ತಗೊಳ್ಳಿ ರಿಸ್ಕ್ ಎಷ್ಟು ಜನ ಇದರಲ್ಲಿ ಜೀವ ಉಳಿಸ್ಕೊಳ್ಳಬಹುದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಬಟ್ ಅವಳಿಗೆ ಹೇಳಿದ ಇದರಲ್ಲಿ ರಿಸ್ಕ್ ಇದೆ ಪ್ಯಾರಲೈಸ್ ಆಗೋ ಸಾಧ್ಯತೆಗಳು ಇರ್ತವೆ ಅಥವಾ ಇನ್ನಿತರ ಯಾವುದಾದ್ರೂ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ನೋಡು ಏನು ಮಾಡೋಣ ಅಂತ ಹೇಳಿದ ನಂತರ ಹೇಳಿದ್ಲು ಇರಲಿ ಏನು ಪರವಾಗಿಲ್ಲ ಏನಾಗಲ್ಲ ಅದು ದೇವರಿದ್ದಾನೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿದ ನಂತರ ನಾನು ವಿಚಾರ ಮಾಡಿದೆ ದೇಶದ ಜನತೆಗೋಸ್ಕರ ನಮ್ಮ ಪ್ರಧಾನಿಗಳ ಒಂದು ಒಂದು ಕರೆಗೆ ಹೋಗ್ಬಿಟ್ಟು ನಾವೆಲ್ಲ ಆ ಕಡೆಗೆ ಹೋಗಬೇಕು ಮತ್ತು ದೇಶ ಸಲುವಾಗಿ ಇದೊಂದು ಸಣ್ಣ ಕೆಲಸ ಮಾಡ್ಬೇಕು ಅಂತೇಳಿ ವಿಚಾರ ಮಾಡಿ ಹೋಗಿದ್ದೀವಿ ಇದು ರಿಸ್ಕ್ ಇತ್ತು ಯಾಕಂದ್ರೆ ಒಂದ್ಸಲ ಏನಾದರೂ ಏನೋ ರಿವರ್ಸ್ ಆಗಿದ್ರೆ ಅಥವಾ ಏನೋ ರಿಯಾಕ್ಷನ್ ಆಗಿದ್ರೆ ತಮ್ಮ ಜೀವ ಕೂಡ ಹೋಗುತ್ತಿತ್ತು ಹಾಂ ಅದು ಹೌದು ಅದು ಸಮಸ್ಯೆ ಇತ್ತು ಅದು ತುಂಬ ರಿಸ್ಕ್ ಇರುತ್ತೆ ಟ್ರಯಲ್ ಆಕ್ಸಿನ್ ಅಲ್ವಾ ಅದು ನಾವು ಟ್ರಯಲಲ್ಲಿ ನಾವು ಒಂದು ನಮ್ಮ ಬಾಡಿ ಅವ್ರಿಗೆ ಪ್ರಯತ್ನ ಮಾಡೋಕ್ಕಿಂತ ಇದ್ರ ಮೇಲೆ ಒಂದು ನಮ್ಮ ಬಾಡಿನ ಅವ್ರಿಗೆ ಕೊಟ್ಟ ಹಾಗೇನೆ ಅದನ್ನು ಅದು ಜೀವ ಹೋದ್ರೆ ಮತ್ತೆ ಸಮಸ್ಯೆ ಅಂತ ಆಗಿ ಆಗ್ತಿತ್ತು ಅದರಿಂದ ಯಾವ ತರ ಟೆಸ್ಟ್ ಅನ್ನು ಮಾಡಿದ್ರಿ ಸರ್ ಇದರಲ್ಲಿ ನಮ್ಮದು ಫುಲ್ ಬಾಡಿ ಚೆಕ್ ಇ ಸಿ ಜಿ ಚೆಕ್ ಮಾಡ್ತಾರೆ ಹೈಟು ವೇಟು ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಅದರ ಜೊತೆಗೆ ಇನ್ನಿತರ ಎಲ್ಲ ಟೆಸ್ಟ್ಗಳು ಇರ್ತವೆ ಎಲ್ಲ ಟೆಸ್ಟ್ಗಳನ್ನು ತೊಗೊಂಡು ಅವರು ಅಹಮದಾಬಾದಕ್ಕೆ ಮತ್ತು ಅಮೆರಿಕಾ ಕಳಿಸ್ಕೊಡ್ತಾರೆ ಎರಡು ಕೂಡ ಅವು ಇದು ಆಗಬೇಕು ಮ್ಯಾಚ್ ಆಗಬೇಕು ಮ್ಯಾಚ್ ಆದ ನಂತರ ಆವಾಗ ಅವರು ಬಾಡಿ ಫಿಟ್ ಇದೆಯಲ್ಲ ಅಂತ ಗೊತ್ತಾಗ್ತದೆ ಅದರಲ್ಲಿ ಕೊರೋನಾ ಮೊದಲೇ ಬಂದು ಹೋಗಿದೆಯಾ ಅಂತ ಗೊತ್ತಾಗ್ತದೆ ಬಂದು ಹೋಗಿದ್ರೆ ಕೊಡಲ್ಲ ಒಂದ್ವೇಳೆ ಕೊರೋನಾ ಇದ್ರೂ ಕೂಡ ಅದನ್ನು ಕೊಡಕ್ಕೆ ಬರಲ್ಲ ಅದರ ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ ಅದರಲ್ಲಿ ಯಾವುದಾದ್ರು ಮತ್ತೆ ಬೇರೆ ಡಿಸೀಸ್ ಇದೆಯಾ ಈ ಬಾಡಿಯಲ್ಲಿ ಅಂತ ನೋಡ್ತಾರೆ ಅದರಲ್ಲಿ ಯಾವುದೇ ಥರದ ಡಿಸೀಸ್ಗಳು ಇಲ್ಲ ಅಂತ ಗೊತ್ತಾದಾಗ ಮಾತ್ರ ಅವರು ಒಂದು ಹೇಳ್ತಾರೆ ನಿಮ್ಮ ಬಾಡಿ ಫಿಟ್ ಇದೆ ಇದು ಮಾಡೋಕ್ಕೆ ಅಂಥೇಳಿ ವ್ಯಾಕ್ಸಿನ್ ಮಾಡೋಕೆ ಅಂತೇಳಿ ಎಷ್ಟು ಬಾರಿ ತಾವು ಈಗ ಇಂಜೆಕ್ಷನ್ ತೊಗೊಂಡು ಮೂರು ಸಾರಿ ನಮಗೆ ಡೋಸ್ ಕೊಟ್ಟಿದ್ದಾರೆ ಈಗಾಗಲೇ ಜೀರೋ ಡೇಸ್ ಅಂದರೆ ಫಸ್ಟ್ ಡೇ ಜೀರೋ ಡೇ ಅಂತ ಹೇಳ್ಬೋದು ಅದಕ್ಕೆ ಮೊದಲ ದಿವಸ ಹೋಗಿದ್ದಾಗ ಅಲ್ಲಿಂದ ನೆಕ್ಸ್ಟ್ 28 ಡೇಸಿಗೆ ಕೊಡ್ತಾರೆ ಅದಾದ ನಂತರ ನಮಗೆ 58 ಡೇಸಿಗೆ ಮತ್ತೆ ಡೋಸ್ ಕೊಡ್ತಾರೆ ಅದರಲ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟು ಆ್ಯಂಟಿಬಾಡೀಸ್ ಹೆಚ್ಚಿಗೆ ಆಗಿದೆ ಇದರಿಂದ ಬಾಡಿಗೆ ಏನು ಸಮಸ್ಯೆ ಇಲ್ವಾ ಅದೆಲ್ಲ ಚೆಕಪ್ ಮಾಡ್ತಾರೆ ಅವರು ಇದು ಏನಂತಾರೆ ಸುಜಿತ್ ಹೇಳ್ತಾರೆ ಅವರ ಧರ್ಮಪತ್ನಿ ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಯಾವ ಥರ ಧೈರ್ಯವನ್ನು ಮಾಡಿದ್ರಿ ನೀವು ನಿಮ್ಮ ಮಿಸ್ಟರ್ಗೆ ಯಾವ ಥರ ಧೈರ್ಯ ನಾ ಅವ್ರು ಕೇಳಿದ್ರೆ ಹೋಗೋಣ ಅಂತ ಕೇಳಿದ್ರೆ ಅವ್ರು ಹೋಗೋಣ ಅಂತಂದೇನೆ ಮಾಡೋಣ ನೋಡ್ರಿ ಅಂತಂದು ನಾವಿ ಮತ್ತು ಆಮೇಲೆ ಧಾರಾಸ್ ಮಾಡಿ ನಾವು ಹೋಗ್ಬಿಟ್ಟವ್ರು ಇಬ್ಬರು ಆಮೇಲೆ ಹಾಂ ಇದು ರಾಜ್ಯಕ್ಕೆ ಆದರ್ಶ ದಂಪತಿಗಳು ಅಂತ ಹೇಳ್ಬೋದು ಯಾಕಂದ್ರೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಒಂದು ವ್ಯಾಕ್ಸಿನೇಷನ್ ಟೆಸ್ಟನ್ನು ಪಡೆದಿದ್ದಾರೆ ತಾವು ಏನು ಹೇಳ್ತೀರಿ ನಮ್ಮ ತಮ್ಮ ತಂದೆ ತಾಯಿ ಬಗ್ಗೆ ನನಗೂ ಭಾಳ ಖುಷಿ ಆಯಿತು ಅವರು ತೊಗೊಂಡಿದ್ದಕ್ಕಾಗಿ ಹಾಗೆ ಎಲ್ಲರೂ ಕೂಡ ತೊಗೋಬೇಕಾಗಿ ನಾನು ವಿನಂತಿ ಮಾಡ್ತೀನಿ
ಇದು ಏನಂತಂದ್ರೆ ದಂಪತಿಗಳು ಸುಜಿತ್ ಮುಳುಗನ್ ದಂಪತಿ ಹೇಳ್ತಾರೆ ಅಂತಂದ್ರೆ ಇದೇ ತರ ಎಲ್ಲರೂ ಕೂಡ ಮುಂದೆ ಬರಬೇಕು ಈ ಒಂದು ಕರೋನಾ ಮಹಾಮಾರಿಯನ್ನ ದೇಶದಿಂದ ಕಿತ್ತೆಸುವಲ್ಲಿ ಓಡಿಸುವಲ್ಲಿ ಯಶಸ್ವಿಯಾಗುವಾಗ ವಿಚಾರದಲ್ಲಿ ವೈದ್ಯರಿಗೆ ಒಂದು ಸಹಕಾರ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಪಬ್ಲಿಕ್ ಟಿವಿ ಬೆಳಗಾವಿ